ಇಸ್ರೇಲ್ ಬಳಿಕ ತೈವಾನ್ ನಿಂದಲೂ ಭಾರತದ ಕಾರ್ಮಿಕರಿಗೆ ಬೇಡಿಕೆ 1 ಲಕ್ಷ ಕೆಲಸಗಾರರ ನೇಮಕಕ್ಕೆ ನಿರ್ಧಾರ ಪಿನರಾಯ್ ಆಡಳಿತ ದೇಶಕ್ಕೆ ಅವಮಾನ ವಂಚನೆ ಭ್ರಷ್ಟಾಚಾರ ಕೇರಳ ನಂಬರ್ 1 ರವಿಶ್ ತಂತ್ರಿ ಕುಂಟಾರು ಇಂದು ಮಕ್ಕಳೊಂದಿಗೆ ಸ್ಪೀಕರ್ ಯುಟಿ ಕಾದ ಸಂವಾದ अबकारी कार्याचरणे एमडीएमए सहित महिले सेरे धर्मतड्क शालेयल्लि कलोत्सवक्के संभ्रमद तेरे हमास जोतेगिन संघर्षद बेन्नल्ले भारतदिंद विविध उद्योग वलयक्के 1 लक्ष जनरन्नु नेमक माडिकोळ्ळलु इस्रेल्नल्लि बेडिके व्यक्तवागिदे एंब सुद्दिय नडुवे ತೈವಾನ್ ಕೂಡ ಭಾರತದಿಂದ 1 ಲಕ್ಷ ಉದ್ಯೋಗಿಗಳ ನೇಮಕಕ್ಕೆ ಮುಂದಾಗಿದೆ ಈ ಮಾಹಿತಿ ನೀಡಿರುವ ವಿದೇಶಾಂಗ ಇಲಾಖೆ ಕೇಂದ್ರ ಸರ್ಕಾರ ಅಭಿವೃದ್ಧಿ ಹೊಂದಿದ ದೇಶಗಳೊಂದಿಗೆ ಕಾರ್ಮಿಕ ವಿನಿಮಯ ಒಪ್ಪಂದ ಮಾಡಿಕೊಳ್ಳುತ್ತಿದೆ ಕೇಂದ್ರ ಯೋಜನೆಗಳು ದೇಶದ ಪ್ರತಿ ನಾಗರಿಕರಿಗೆ ಸಿಗುತ್ತಿದೆ ಆದರೆ ಕೇರಳ ಸರ್ಕಾರ ಸ್ವಜನ ಪಕ್ಷಪಾತ ಭ್ರಷ್ಟಾಚಾರ ವಂಚನೆಯಲ್ಲಿ ತೊಡಗಿದೆ ಬೆಲೆ ಏರಿಕೆ ಎಡರಂಗದ ಸಾಧನೆ ಸದ್ದಿಲ್ಲದೆ ನೀರಿನ ದರ ವಿದ್ಯುತ್ ದರ ಮನೆ ತೆರಿಗೆ ಭೂಮಿ ತೆರಿಗೆ ಎಲ್ಲ ಹೆಚ್ಚಿಸಲಾಗಿದೆ ಅಲ್ಲಲ್ಲಿ ಕ್ಯಾಮೆರಾ ಸ್ಥಾಪಿಸಿ ಅಮಾಯಕ ಡ್ರೈವರ್ ಗಳನ್ನು ವಾಹನ ಮಾಲಕರನ್ನು ಸರ್ಕಾರ ದೋಚುತ್ತಿದೆ ಎಂದು ರವಿಶ್ ತಂತ್ರಿ ಹೇಳಿದರು ಮಂಜೇಶ್ವರ ಕನ್ವತೀರ್ಥ ಕಡಲ ಕಿನಾರೆಯಲ್ಲಿ ತೀರ ದೇಶಯಾತ್ರೆ ಜಾಥಾ ನಾಯಕರಾಗಿ ಅವರು ಭಾಷಣ ಮಾಡಿದರು ಅದನ್ನ ಅರ್ಥವಿಸಿಕೊಂಡು ಅದರ ಸಮಗ್ರವಾಗಿರುವಂತ ಮಾಹಿತಿಯನ್ನು ಕೇಂದ್ರ ಸರ್ಕಾರಕ್ಕೆ ಕೊಟ್ಟು ಕೇಂದ್ರ ಸರ್ಕಾರದಿಂದ ಈ ಸಮೂಹಕ್ಕೆ ಬೇಕಾಗಿರುವಂತ ಎಲ್ಲ ಸೌಲಭ್ಯಗಳನ್ನು ಕಲ್ಪಿಸಿಕೊಡುವುದರ ಜೊತೆಯಲ್ಲಿ ಭಾರತ ದೇಶದಲ್ಲಿ ಇರತಕ್ಕಂತ ಕಟ್ಟ ಕಡೆಯ ಪ್ರಜೆಯೂ ಕೂಡ ಆಗಣದಿಂದ ನರೇಂದ್ರ ಮೋದಿ ಜಿ ಅವರು ಪ್ರಧಾನಮಂತ್ರಿ ಆಗಿರುವಂತ ಸಂದರ್ಭದಲ್ಲಿ ಈ ಭಾರತ ದೇಶದಲ್ಲಿ ಇರುವಂತ ಪ್ರತಿಯೊಬ್ಬನು ಕೂಡ ಸ್ವಾಭಿಮಾನದಿಂದ ಜೀವಿಸಲಿಕ್ಕೆ ಇರುವಂತ ಆ ಒದಗಿ ಬಂದಿದೆ ಎಂಬುದನ್ನ ಒತ್ತಿ ಒತ್ತಿ ಹೇಳಲಿಕ್ಕೆ ಪೂರಕವಾಗಿರುವಂತ ವಾತಾವರಣವನ್ನು ನಿರ್ಮಾಣ ಮಾಡುವಂತ ಗುರಿಯನ್ನು ಇರಿಸಿಕೊಂಡು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಹಗಲು ಇರುಳು ನೋಡದೆ ನಾವು ದುಡಿತಾ ಇದ್ದೇವೆ ಭಾರತೀಯ ಜನರಲ್ಲಿ ಬೇರೆ ಬೇರೆ ಕಾರ್ಯಕರ್ತರು ಇರುವಂತ ಸಂದರ್ಭದಲ್ಲಿ ನಮ್ಮೊಳಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಇರಬಹುದು ಇದೆಲ್ಲವನ್ನು ಕೂಡ ಬಟ್ಟು ಮಾಡಿ ತೋರಿಸ್ತಾ ಕೇಂದ್ರ ಪಕ್ಷ ಸರಿಯಿಲ್ಲ ಅಂತ ಹೇಳಿ ಅಪ ಮಾಡ್ತಾ ಇರುವಂತ ಎಡಪಂಥಿಯರಿಗೂ ಅದೇ ರೀತಿ ಯುಡಿಎಫ್ ನವರಿಗೂ ಉತ್ತರ ಕೊಡಲಿಕ್ಕೆ ಬೇಕಾದಷ್ಟು ವಿಷಯ ಇದೆ ನಮ್ಮ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳನ್ನು ನಾವೇ ಮುಗಿಸಿಕೊಳ್ತೇವೆ ಅದಕ್ಕೋಸ್ಕರವಾಗಿ ಬೇರೆ ಯಾರು ಕೂಡ ಮಧ್ಯಸ್ಥಿಕೆ ವಹಿಸಿಕೊಳ್ಳಬೇಕಾದಂತ ಅಗತ್ಯ ಇಲ್ಲ ಆದರೆ ಬಾಕಿನವರ ಅವಸ್ಥೆ ಏನಾಗ್ತಾ ಇದೆ ನಮ್ಮ ಪ್ರದೇಶದಲ್ಲಿ ಒಂದು ಚುನಾವಣೆ ಬರುವಂತ ಸಂದರ್ಭದಲ್ಲಿ ತನ್ನದಾಗಿರುವಂತ ರಾಜಕೀಯ ಪಕ್ಷವನ್ನ ಆ ರಾಜಕೀಯ ಪಕ್ಷದ ಸಿದ್ಧಾಂತವನ್ನ ಅದರ ವಿಚಾರಧಾರೆಯನ್ನು ಎದುರಿಸಿಕೊಂಡು ಭಾರತೀಯ ಜನತಾ ಪಕ್ಷದ ಜೊತೆಗೆ ಯಾವುದೇ ರೀತಿಯ ರಾಜಕೀಯವಾಗಿ ಇರತಕ್ಕಂತ ಗುರುತಿಲ್ಲದೆ ಸೇರಿಕೊಂಡವರನ್ನ ಮತ್ತೆ ಅದಕ್ಕೆ ಸೇರಿಕೊಳ್ಳಬೇಕಾದಂತ ಮತ್ತೊಂದು ಭಾಗದವರು ಏನು ಕರೀತಾ ಇದ್ದಾರೆ ಅಂತ ಹೇಳಿದ್ರು ತಮಗೆಲ್ಲ ಗೊತ್ತಿದೆ ಇಲ್ಲಿ ಬ್ಯಾಂಕಿನ ಚುನಾವಣೆ ನಡೆಯುವಂತ ಸಂದರ್ಭದಲ್ಲಿ ಏನಾಗಿದೆ ಅಂತ ಕಾಂಗ್ರೆಸ್ ಪಕ್ಷ ಏನು ಮಾಡ್ತಾ ಇದೆ ಅಂದ್ರೆ ಪತ್ರ ಸಮ್ಮೇಳನಕ್ಕೆ ಕುಳಿತುಕೊಳ್ಳುವಂತ ಸಂದರ್ಭದಲ್ಲಿ ರಾಜ್ಯದ ಇಬ್ಬರು ದೊಡ್ಡ ನಾಯಕರೊಳಗೆ ಯಾವ ಅಭಿಪ್ರಾಯ ವ್ಯತ್ಯಾಸ ಇದೆ ಎಂಬುದು ಅದು ಗೋಚರವಾಗುತ್ತಾ ಇದೆ ನಮ್ಮಲ್ಲಿ ಆ ರೀತಿ ಏನಿಲ್ಲ ನಾವು ಎಲ್ಲರನ್ನು ಕೂಡ ಸೇರಿಸುತ್ತೇವೆ ಯಾರಲ್ಲಿಯೂ ಕೂಡ ಭೇದ ಇಲ್ಲ ನಾವು ಇವತ್ತು ಮಾಡ್ತಾ ಇರುವಂತ ಕರ್ತವ್ಯದಲ್ಲಿ ಭಾರತೀಯ ಜನತಾ ಪಕ್ಷದವರು ಯಾರು ಅಂತ ಹೇಳಿ ನೋಡಿ ಮಾಡುವಂತದ್ದಲ್ಲ ಭಾರತೀಯ ಜನತಾ ಪಕ್ಷದ ಸಂಸ್ಕಾರ ಬದಲಾಗಿ ಯಾರು ಸಂಕಷ್ಟದಲ್ಲಿದ್ದಾರೆ ಯಾರು ನೋವನ್ನು ಅನುಭವಿಸ್ತಾ ಇದ್ದಾರೆ ಅವರಿಗೆಲ್ಲ ಬೇಕಾಗಿರುವಂತ ಸಹಾಯವನ್ನು ಮಾಡುವಂತ ಉದ್ದೇಶವನ್ನು ಇರಿಸಿಕೊಂಡು ಅದಕ್ಕೋಸ್ಕರವಾಗಿ ಸಮಗ್ರವಾಗಿರುವಂತ ಅಧ್ಯಯನದೊಂದಿಗೆ ಕಾರ್ಯತತ್ಪರರಾಗಿಕ್ಕೋಸ್ಕರವಾಗಿ ನಾವು ಯಾತ್ರೆಯನ್ನು ಕೈಗೊಳ್ಳುತ್ತಾ ಇದ್ದೇವೆ ಈ ಪವಿತ್ರವಾಗಿರುವಂತ ಕಣ್ಣು ತೀರ್ಥಕ್ಕೆ ಬರುವಂತ ಸಂದರ್ಭದಲ್ಲಿ ರಾಜ್ಯ ಮಟ್ಟದಲ್ಲಿ ಪ್ರತಿ ವರ್ಷ ಮಕ್ಕಳ ಸಂಸತ್ ಮುಖ್ಯಮಂತ್ರಿಯೊಂದಿಗೆ ಮಕ್ಕಳ ಸಂವಾದ ನಡೆಸುತ್ತಾ ಬಂದಿದ್ದು ಈ ಬಾರಿ ಸಂವಾದ ಕಾರ್ಯಕ್ರಮ ಬೆಂಗಳೂರಿನಲ್ಲಿ ನಡೆಯಲಿದೆ ಸಂವಾದ ಕಾರ್ಯಕ್ರಮದ ಪೂರ್ವ ಸಿದ್ಧತೆಗಾಗಿ ಪ್ರತಿ ಜಿಲ್ಲೆಯಲ್ಲಿ ಮಕ್ಕಳೊಂದಿಗೆ ಸಂವಾದ ಕಾರ್ಯಕ್ರಮ ನಡೆಯಲಿದ್ದು ದಕ್ಷಿಣ ಕನ್ನಡ ಜಿಲ್ಲೆಯ ಮಕ್ಕಳ ಸಂಸತ್ತು ಕುರಿತು ಸಂವಾದ ಕಾರ್ಯಕ್ರಮ ಇಂದು ಬೆಳಗ್ಗೆ 9:30 ಗಂಟೆಗೆ ಸ್ಕೂಲ್ ಆಫ್ ಸೋಶಿಯಲ್ ವರ್ಕ್ ರೋಶಿನಿ ನಿಲಯ ಮಂಗಳೂರಲ್ಲಿ ನಡೆಯಿತು ಪ್ರಮುಖವಾಗಿ ಕರ್ನಾಟಕದಲ್ಲಿ ಪ್ರಪ್ರಥಮ ಬಾರಿಗೆ ಕರ್ನಾಟಕ ವಿಧಾನಸಭಾ ಸ್ಪೀಕರ್ ಯುಟಿ ಕಾದರ್ ಮಕ್ಕಳ ಜೊತೆ ಸಂವಾದ ನಡೆಸಿ ಮಕ್ಕಳ ಸಮಸ್ಯೆಗಳಿಗೆ ಸ್ಪಂದಿಸಲಿದ್ದಾರೆ ಎಂದು ಪ್ರಕಟಣೆ ತಿಳಿಸಿದೆ ಕಾಲೇಜ್ ವಿದ್ಯಾರ್ಥಿಗಳಿಗೆ ಮತ್ತು ಸಾರ್ವಜನಿಕರಿಗೆ ಅಕ್ರಮ ಮಾದಕ ವಸ್ತು ಎಂಡಿಎಂಎ ಮಾರಾಟ ಮಾಡುತ್ತಿದ್ದ ಓರ್ವ ಆರೋಪಿಯನ್ನು ಸಿಸಿಬಿ ಪೊಲೀಸರು ಬಂಧಿಸಿದ್ದಾರೆ ಆರೋಪಿ ಮೊಹಮ್ಮದ್ ಇರ್ಷಾದ್ ತೊಕೋಟು ಪೆರ್ಮನೂರು ಗ್ರಾಮದ ಅಲೆಕ್ಕಳ ನಿವಾಸಿ ಮೊಹಮ್ಮದ್ ಇರ್ಷಾದ್ ಎಂದು ಗುರುತಿಸಲಾಗಿದೆ
ಉಳ್ಳಾಲ ಪೊಲೀಸ್ ಠಾಣಾ ವ್ಯಾಪ್ತಿಯ ತೊಕ್ಕೋಟು ವಡಪೇಟೆಯ ಬಟ್ರಗುಡ್ಡೆ ಎಂಬಲ್ಲಿ ಅಕ್ರಮವಾಗಿ ಎಂಡಿಎಂಎ ಮಾದಕ ವಸ್ತುವನ್ನು ಕಾಲೇಜು ವಿದ್ಯಾರ್ಥಿಗಳಿಗೆ ಮತ್ತು ಸಾರ್ವಜನಿಕರಿಗೆ ಮಾರಾಟ ಮಾಡುತ್ತಿದ್ದಾನೆಂದು ಖಚಿತ ಮಾಹಿತಿ ಮೇರೆಗೆ ಸ್ಥಳಕ್ಕೆ ದಾಳಿ ನಡೆಸಿದ ಸಿಸಿಬಿ ಪೊಲೀಸರು ಆರೋಪಿಯನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ। ಪುತ್ತೂರು ಹಿಂದೂ ಸಂಘಟನೆಗಳ ಮುಖಂಡ ಅರುಣ್ ಕುಮಾರ್ ಪುತ್ತಿಲ ಅವರ ಪುತ್ತಿಲ ಪರಿವಾರದ ಕಚೇರಿಯ ಮುಂಭಾಗದಲ್ಲಿ ಯುವಕನೋರ್ವ ನಾಲ್ವರು ಸಹಚರರೊಂದಿಗೆ ತಲವಾರು ಹಿಡಿದುಕೊಂಡು ಆಗಮಿಸಿ ಬೊಬ್ಬೆ ಹೊಡೆಯುತ್ತಿದ್ದ ಘಟನೆ ನಡೆದಿದ್ದು ಅರುಣ್ ಪುತ್ತಿಲ ಬೆಂಬಲಿಗರಾದ ಮನೀಶ್ ಕುಲಾಲ್ ಬನ್ನೂರು ಅವರನ್ನು ಗುರಿಯಾಗಿಟ್ಟುಕೊಂಡು ದಿನೇಶ್ ಪಂಚಿಗ ಎಂಬಾತ ನಾಲ್ವರು ಯುವಕರೊಂದಿಗೆ ತಲವಾರು ಹಿಡಿದುಕೊಂಡು ಆಗಮಿಸಿದ್ದರು ಎನ್ನಲಾಗಿದೆ। ಸ್ಥಳಕ್ಕೆ ಪುತ್ತೂರು ನಗರ ಠಾಣಾ ಪೊಲೀಸರು ಆಗಮಿಸಿ ಐವರನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ। ಮೊಗ್ರಾಲ್ ಪುತ್ತೂರು ಏರಿಯಲ್ ಪಂಜದಗುಡ್ಡೆಯಲ್ಲಿ ಕಾಸರಗೋಡು ಅಬಕಾರಿ ರೇಂಜ್ ಕಚೇರಿಯ ಎಕ್ಸೈಸ್ ಅಸಿಸ್ಟೆಂಟ್ ಇನ್ಸ್ಪೆಕ್ಟರ್ ಜೋಸೆಫ್ ಜೆ ಅವರ ನೇತೃತ್ವದಲ್ಲಿ ನಡೆದ ನಿನ್ನೆ ಸಂಜೆ ನಡೆಸಿದ ಕಾರ್ಯಾಚರಣೆಯಲ್ಲಿ ಮಾರಕ ಮಾದಕ ದ್ರವ್ಯವಾದ 9.21 ಗ್ರಾಂ ಎಂಡಿಎಂಎ ಪತ್ತೆ ಹಚ್ಚಿ ವಶಪಡಿಸಲಾಗಿದೆ। ಇದಕ್ಕೆ ಸಂಬಂಧಿಸಿ ಪಂಜದಗುಡ್ಡೆಯಲ್ಲಿ ವಾಸಿಸುತ್ತಿರುವ ರಸೂನಾ ಎಸ್ ಎಂಬಾಕೆಯನ್ನು ಬಂಧಿಸಲಾಗಿದೆ। ಆಕೆ ವಿರುದ್ಧ ಎನ್ಡಿಪಿಎನ್ ಕಾನೂನು ಪ್ರಕಾರ ಪ್ರಕರಣ ದಾಖಲಿಸಲಾಗಿದೆ। ಕುಂಬಳೆ ಕಳೆದ ಸೆಪ್ಟೆಂಬರ್ 15 ರಂದು ಕಳನಾಡು ನಿವಾಸಿ ಗಲ್ಫ್ ಉದ್ಯೋಗಿ ತಾಜುದ್ದೀನ್ ಅವರ ಪತ್ನಿ ರುಬೀನಾ ಮತ್ತು ಆಕೆ ಪುತ್ರಿಕೆ ಹನಾನಾ ಮರಿಯಂ ಬಾವಿಗೆ ಆರಿ ಆತ್ಮಹತ್ಯೆಗೈಯಲು ಕಾರಣನಾದ ಆರೋಪಿ ಮಹಿಳೆಯ ಸಂಬಂಧಿಕ ಖಾಸಗಿ ಶಾಲೆಯ ಅಧ್ಯಾಪಕನ ವಿರುದ್ಧ ಆತ್ಮಹತ್ಯೆಗೆ ಕಾರಣ ಮತ್ತು ಪುರಾವೆ ನಾಶಗೊಳಿಸಿದ ಆರೋಪದಲ್ಲಿ ಸಫ್ವಾನ್ ಆದೂರ್ನನ್ನು ಮೇಲ್ಪರಂಬ ಪೊಲೀಸರು ಬಂಧಿಸಿದ್ದಾರೆ। ಪೈವಳಿಕೆ ಸೇವಾ ಸಹಕಾರಿ ಬ್ಯಾಂಕ್ನ ನಿರ್ದೇಶಕ ಸಮಿತಿಯ ಅಧ್ಯಕ್ಷರಾಗಿ ಶ್ರೀಧರ ಹೊಳ್ಳರನ್ನು ಆಯ್ಕೆ ಮಾಡಲಾಗಿದೆ। ನವೆಂಬರ್ 4 ರಂದು ಪೈವಳಿಕೆ ಬ್ಯಾಂಕ್ನ ಆಡಳಿತ ಸಮಿತಿ ಚುನಾವಣೆಯಲ್ಲಿ ಜಯಗಳಿಸಿದ ಸಹಕಾರ ಭಾರತಿ ಅಭ್ಯರ್ಥಿಗಳಾದ ಗಣಪತಿ ಭಟ್ ಪುಂಡಾರಿ ಶಾಲಿನಿ ಕುಮಾರಿ ಆಶಾದೇವಿ ಶ್ರೀಧರ ಹೊಳ್ಳರನ್ನು ಅಭಿನಂದಿಸಲಾಯಿತು। ವಿದ್ಯುತ್ ದರ ಹೆಚ್ಚಳ ಹಿಂತೆಗೆಯಬೇಕೆಂದು ಆಗ್ರಹಿಸಿ ಎಣ್ಮಕಜೆ ಪಂಚಾಯತ್ ಮುಸ್ಲಿಂ ಲೀಗ್ ಸಮಿತಿ ಆಶ್ರಯದಲ್ಲಿ ಪೆರ್ಲಾ ಕೆಎಸ್ಸಿಬಿ ಕಚೇರಿ ಮುಂಭಾಗ ಧರಣಿ ನಡೆಸಲಾಯಿತು। ಸಮಿತಿ ಅಧ್ಯಕ್ಷ ಎಕೆ ಶರೀಫ್ ಅಧ್ಯಕ್ಷತೆ ವಹಿಸಿದರು। ಮುಸ್ಲಿಂ ಲೀಗ್ ಜಿಲ್ಲಾ ಕಾರ್ಯದರ್ಶಿ ಎಂ ಅಬ್ಬಾಸ್ ಉದ್ಘಾಟಿಸಿದರು। ಮಂಡಲ ಪ್ರವಾಸಿ ಲೀಗ್ ಅಧ್ಯಕ್ಷ ಜೆಡ್ ಎ ಮೊಗ್ರಾಲ್ ಮಾತನಾಡಿದರು। ಅಶ್ರಫ್ ಅಮ್ಮೆಕ್ಕಳ ಸ್ವಾಗತಿಸಿದರು। ಟಿಎಂ ಶುಹೈಬ್ ಸಿದ್ದಿಕ್ ಒಳಮೊಗರು ಸಿದ್ದಿಕ್ ಖಂಡಿಗೆ ಹಮೀದಾಲಿ ಟಿಎಂ ಶಮೀಲ್ ಪೆರ್ಲಾ ಮುನೀರ್ ಫೈಜಿ ಇಕ್ಬಾಲ್ ಪೆರ್ಲಾ ಸಹಿತ ಹಲವರು ಮಾತನಾಡಿದರು। ಮಂಜೇಶ್ವರ ಉಪಜಿಲ್ಲಾ ಮಟ್ಟದ 62ನೇ ಶಾಲಾ ಕಲೋತ್ಸವವು ಧರ್ಮತಡ್ಕದ ಶ್ರೀ ದುರ್ಗಾ ಪರಮೇಶ್ವರಿ ವಿದ್ಯಾಸಂಸ್ಥೆಗಳಲ್ಲಿ ನವೆಂಬರ್ 7 ರಿಂದ ಆರಂಭಗೊಂಡು ನಿನ್ನೆ ಸಮಾಪ್ತಿಯಾಯಿತು। 4 ದಿನಗಳಲ್ಲಾಗಿ 120 ಶಾಲೆಗಳಿಂದ ಸುಮಾರು 4000ಕ್ಕೂ ಅಧಿಕ ಮಂದಿ ತಮ್ಮ ಪ್ರತಿಭಾ ಪ್ರದರ್ಶನವನ್ನು ಗೈದರು। ಈ ಸಂದರ್ಭ ವಿವಿಧ ವಿಭಾಗಗಳಲ್ಲಿ ಸಮಗ್ರ ಪ್ರಶಸ್ತಿಯನ್ನು ಪಡೆದ ಶಾಲೆಗಳಿಗೆ ಪ್ರಶಸ್ತಿ ಫಲಕವನ್ನಿತ್ತು ಅಭಿನಂದಿಸಲಾಯಿತು। ಮಂಜೇಶ್ವರ ಬ್ಲಾಕ್ ಪಂಚಾಯತ್ ಅಧ್ಯಕ್ಷೆ ಶ್ರೀಮತಿ ಶಮೀನಾ ಟೀಚರ್ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿದ್ದು ಸಮಾರೋಪ ಸಮಾರಂಭದ ಉದ್ಘಾಟನೆಯನ್ನು ಮಂಜೇಶ್ವರ ಎಂಎಲ್ಎ ನೆರವೇರಿಸಿದರು। ಶಮೀನಾ ಟೀಚರ್ ಮಾತನಾಡಿ, ಮಂಜೇಶ್ವರದ ಆಂತರಿಕ ಭಾಗದಲ್ಲಿರುವ ಧರ್ಮತಡ್ಕ ಪ್ರದೇಶದಲ್ಲಿ ಅತ್ಯಂತ ಯಶಸ್ವಿಯಾಗಿ ನಡೆಸಲು ಕಾರಣವಾದ ಎಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸಿದರು। ಮಂಜೇಶ್ವರ ಶಾಸಕ ಶ್ರೀ ಎಕೆಎಂ ಅಶ್ರಫ್ ಮಾತನಾಡಿದರು, ಹಲವು ಭಾಷೆಗಳ ಹಲವು ಸಂಸ್ಕೃತಿಗಳ ಸಾಂಸ್ಕೃತಿಕ ವಿನಿಮಯ ರಾಷ್ಟ್ರಕವಿ ಗೋವಿಂದ ಪೈಗಳು ಜನಿಸಿದ ಮಂಜೇಶ್ವರದ ನಾಡಿನಲ್ಲಿ ಶಿಸ್ತುಬದ್ಧವಾಗಿ ಸಂಘಟಿಸಿದ ಧರ್ಮತಡ್ಕ ವಿದ್ಯಾಸಂಸ್ಥೆಗೆ ಹಾಗೂ ವಿದ್ಯಾಭಿಮಾನಿ ಜನತೆಗೆ ಅಭಿನಂದನೆಯನ್ನು ಸಲ್ಲಿಸಿದರು. ಪೈವಳಿಕೆ ಪಂಚಾಯತ್ ಅಧ್ಯಕ್ಷೆ ಶ್ರೀಮತಿ ಜಯಂತಿ ಕೆ, ಪುತ್ತಿಗೆ ಪಂಚಾಯತ್ ಅಧ್ಯಕ್ಷ ಶ್ರೀ ಸುಬ್ಬಣ್ಣ ಆಳ್ವ, ಉಪಾಧ್ಯಕ್ಷೆ ಶ್ರೀಮತಿ ಜಯಂತಿ, ಅಭಿವೃದ್ಧಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಪಾಲಾಕ್ಷ ರೈ, ಕಾಸರಗೋಡು ಎಸ್ಎಸ್ಕೆ ಜಿಲ್ಲಾ ಪ್ರೋಗ್ರಾಂ ಆಫೀಸರ್ ಶ್ರೀ ನಾರಾಯಣ್ ದೇಲಂಪಾಡಿ, ಮಂಗಳೂರು ಕ್ಯಾಂಪ್ಕೋ ಲಿಮಿಟೆಡ್ ಅಧ್ಯಕ್ಷ ಡಾಕ್ಟರ್ ಜಯಪ್ರಕಾಶ್ ನಾರಾಯಣ್ ಟಿ, ಎಚ್ಎಂ ಫಾರ್ಮ್ ಸಂಚಾಲಕ ಶ್ರೀ ಶಾಂಭಟ್ ಚೇವಾರ್ ಶುಭಾಶಯಗಳನ್ನು ತಿಳಿಸಿದರು. ವೇದಿಕೆಯಲ್ಲಿ ಹಲವು ಗಣ್ಯರು ಉಪಸ್ಥಿತರಿದ್ದರು. ಅಧ್ಯಾಪಕ ಶ್ರೀ ಸತೀಶ್ ಕುಮಾರ್ ಶೆಟ್ಟಿ 8 ಭಾಷೆಗಳಲ್ಲಿ ಅತಿಥಿಗಳನ್ನು ವಿಶೇಷವಾಗಿ ಸ್ವಾಗತಿಸಿ ಕಾಸರಗೋಡಿನ ಬಹುಭಾಷಾ ಸಂಗಮ ಭೂಮಿಯ ಶ್ರೀಮಂತಿಕೆಯನ್ನು ಸಭಿಕರಿಗೆ ಪರಿಚಯಿಸಿದರು. ಮುಖ್ಯೋಪಾಧ್ಯಾಯ ಶ್ರೀ ಮಹಲಿಂಗ ಭಟ್ ವಂದಿಸಿದರು. ವಿದ್ಯಾರ್ಥಿನಿಯರು ಪ್ರಾರ್ಥಿಸಿದರು. ಅಧ್ಯಾಪಕ ಶ್ರೀನಿವಾಸ್ ಕೆಎಚ್ ಹಾಗೂ
ವಿಮಲ್ ಅಡಿಯೋಡಿ ಕಾರ್ಯಕ್ರಮವನ್ನು ನಿರೂಪಿಸಿದರು. ಓವರ್ಆಲ್ ಚಾಂಪಿಯನ್ಶಿಪ್ ಅನ್ನು ಎಸ್ಎಟಿ ಶಾಲೆಯು ಪಡೆದುಕೊಂಡಿದೆ. ಎಲ್ಲಾ ವಿಭಾಗದ ಸ್ಪರ್ಧೆಯಲ್ಲಿ ಒಟ್ಟು ಸೇರಿ 402 ಪಾಯಿಂಟ್ ಗಳಿಸಿ ವಿಜಯ ಪತಾಕೆ ಹಾರಿಸಿದೆ. ಮಂಜೇಶ್ವರದಲ್ಲಿ ಇಂದು ಸ್ವಚ್ಛತಾ ಅಭಿಯಾನ. ಮಂಜೇಶ್ವರ ಗ್ರಾಮ ಪಂಚಾಯತ್ ಹರಿದ ಕರ್ಮ ಸೇನೆ ಕುಟುಂಬಶ್ರೀ ಇದರ ನೇತೃತ್ವದಲ್ಲಿ ಹಾಗೂ ಪೋಸ್ಟ್ ಗಾರ್ಡ್ ಮಂಜೇಶ್ವರ ವಿವಿಧ ಸಂಘ ಸಂಸ್ಥೆಗಳು ಧಾರ್ಮಿಕ ಮುಖಂಡರ ಸಹಯೋಗದೊಂದಿಗೆ ಇಂದು ಮಂಜೇಶ್ವರದ ಕೊಂಡುಕೊಳಿಕೆ ಕಡಲ ಕಿನಾರೆಯಲ್ಲಿ ಸ್ವಚ್ಛ ಮಂಜೇಶ್ವರ ಅಭಿಯಾನ ಹಾಗೂ ಗಾಳಿಪಟ ಸ್ಪರ್ಧೆ ನಡೆಯಿತು. ಕಾರ್ಯಕ್ರಮದಲ್ಲಿ ಸ್ಥಾಯಿ ಸಮಿತಿಯ ಅಧ್ಯಕ್ಷರಾದ ಯಾದವ್ ಬಡಾಜೆ, ಪೋಸ್ಟ್ ಗಾರ್ಡ್ ಅಧಿಕಾರಿಗಳು ರಾಧ, ಪಂಚಾಯತ್ ಮೆಂಬರ್ ಆದರ್ಶ್ ಬಿಎಂ, ಪಂಚಾಯತ್ ಉಪಾಧ್ಯಕ್ಷ ಸಿದ್ದಿಕ್, ವಿವಿಧ ಧಾರ್ಮಿಕ ಮುಖಂಡರು, ವಿವಿಧ ಕುಟುಂಬಶ್ರೀಯ ಸದಸ್ಯರು ಪಾಲ್ಗೊಂಡಿದ್ದರು. ಕಾರ್ಯಕ್ರಮದಲ್ಲಿ ಗಾಳಿಪಟ ಸ್ಪರ್ಧೆಯ ವಿಜೇತರಿಗೆ ಬಹುಮಾನ ವಿತರಿಸಲಾಯಿತು. ಆ ಬಳಿಕ ಕಡಲ ಕಿನಾರೆಯಲ್ಲಿ ಸ್ವಚ್ಛತಾ ಕಾರ್ಯವನ್ನು ನಡೆಸಿದರು. ಎತ್ತಲೋ ಮಾಮರ ಎತ್ತಲೋ ಕೋಗಿಲೆ, ಎಲ್ಲಿದ್ದೋ ಬಡಜೀವ ಎಲ್ಲಿದ್ದೋ ಹಿರಿಜೀವ. ಸಂಬಂಧವೇ ಇಲ್ಲದ ಯುವಕನ ಆರೋಗ್ಯಕ್ಕೆ ಗೋಣಿಚೀಲದಿಂದ ಪರ್ಸ್ ತೆಗೆದು ಒಂದಷ್ಟು ನಿಧಿಯನ್ನು ಡಬ್ಬಕ್ಕೆ ಹಾಕಿದಾಗ ಹೃದಯ ತುಂಬಿ ಬಂತು. ಆ ಹಿರಿಜೀವದ ಆಶೀರ್ವಾದ ಆ ಯುವಕನ ನಗುವಲ್ಲಿ ಮಿನುಗುತ್ತಿತ್ತು. ನಿನ್ನೆ ತಾನೇ ಮೂಡಬಿದ್ರೆಪೇಟೆಯಲ್ಲಿ ನವಚೇತನ ಸೇವಾ ಬಳಗ ತೋಡಾರ್ ಅವರು ಸಂಗ್ರಹಿಸಿದ ಭವತಿ ಭಿಕ್ಷಾಂದೇಹಿ ಕಾರ್ಯಕ್ರಮದಲ್ಲಿ ಕಂಡುಬಂದ ಮನಕಲಕುವ ದೃಶ್ಯ ಇಂದಿನ ವೈರಲ್ ಸೆಗ್ಮೆಂಟಲ್ಲಿ. ಇದರೊಂದಿಗೆ ಇಂದಿನ ಸಮಾಚಾರವನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ನಿಮ್ಮ ಧ್ವನಿ ಮೀಡಿಯಾ. ನಿಮ್ಮ ನೆಚ್ಚಿನ ಧ್ವನಿ ಮೀಡಿಯಾ ಆಪ್ ಇದೀಗ ಗೂಗಲ್ ಪ್ಲೇಸ್ಟೋರ್ನಲ್ಲಿ ಲಭ್ಯವಿದೆ. ಗೂಗಲ್ ಪ್ಲೇಸ್ಟೋರಿಗೆ ಹೋಗಿ ಧ್ವನಿ ಮೀಡಿಯಾ ಅಂತ ಟೈಪ್ ಮಾಡಿ ಉಚಿತವಾಗಿ ಡೌನ್ಲೋಡ್ ಮಾಡಿಕೊಳ್ಳಿ. ನಿಮ್ಮ ನೆಚ್ಚಿನ ಎಲ್ಲ ಕಾರ್ಯಕ್ರಮಗಳನ್ನ ತಪ್ಪದೇ ವೀಕ್ಷಿಸಿ. ಯೂಟ್ಯೂಬ್ನಲ್ಲಿ ಧ್ವನಿ ಮೀಡಿಯಾ ಅಂತ ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧ್ವನಿ ಮೀಡಿಯಾವನ್ನು ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಹಾಗೂ ಟ್ವಿಟರ್ಗಳಲ್ಲೂ ವೀಕ್ಷಿಸಬಹುದಾಗಿದೆ. ಧ್ವನಿ ಮೀಡಿಯಾ, ನಿಮ್ಮ ಧ್ವನಿಗೆ ನಮ್ಮ ಧ್ವನಿ.